ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತು ನಾನು ಹೇಳಿದಾಗೆ 5th ಐ ಆಮ್ ಗೋಯಿಂಗ್ ಫಾರ್ ಪಾಂಡಿಚೇರಿ ಮಾರ್ನಿಂಗ್. ಅಲ್ಲಿಗೆ ಒಂದು ಅಪ್ರಾಕ್ಸಿಮೇಟ್ ಒಂದು 11-10 o'clock ರೀಚ್ ಆಗ್ಬೋದು. ನಿಧಾನಕ್ಕೆ ಹೋಗೋಣ. ಸೊ ನಮ್ಮ ಗಾಡಿದು ಸೂಪರ್ ಮೈಲೇಜ್ ಟೆಸ್ಟ್, ಮೈಲೇಜ್ ಎಷ್ಟು ಕೊಡುತ್ತೆ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಫುಲ್ ನಾಜಲ್ ಫುಲ್ ಆಗೋ ತನಕ ಪೆಟ್ರೋಲ್ ಹಾಕ್ಸಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಪಾಂಡಿಚೇರಿಗೆ ಹೋಗುತ್ತಾ, 320 kilometers ಪಾಂಡಿಚೇರಿಗೆ ಹೋಗುತ್ತೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ. ನನಗೆ ನನ್ನ ಅಂಬಾರಿ ಮೇಲೆ ತುಂಬಾ ನಂಬಿಕೆ ಇದೆ. ನನ್ನ ಪ್ಯಾಂಟರ್ ಕೈ ಎತ್ತಲ್ಲ ಅಂತ. ಪ್ಯಾಂಟಿ ಎತ್ತಿದ್ಯಾ? ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ಕೈ ಕೊಡಲ್ಲ ಅಂತ. ಸೊ ನಾನು ಇವಾಗ ಹತ್ತತ್ರ ಎಲೆಕ್ಟ್ರಾನಿಕ್ಸ್ ಬೊಮ್ಸಂದ್ರ ಹತ್ರ ಇದ್ದೀನಿ. ಸೊ ಮ್ಯಾಪಲ್ಲಿ 298 kilometers ಅಂತ ತೋರಿಸ್ತಿದೆ. 5 hours, 5.5 hours ಜರ್ನಿ. ಆಲ್ಮೋಸ್ಟ್ ನಾನು ಅಲ್ಲಿಂದ ಇಲ್ಲಿಗೆ 30 kilometers ಟ್ರಾವೆಲ್ ಮಾಡಿದ್ದೀನಿ. ಸ್ವಲ್ಪ ಟ್ರಾಫಿಕ್ ಇರಲ್ಲ ಅರ್ಲಿ ಮಾರ್ನಿಂಗ್ ಅಂದ್ಕೊಂಡೆ, ನೋಡಿದ್ರೆ ಟ್ರಾಫಿಕ್ ಇತ್ತು. ಗಾಡಿ ಇನ್ನು ಫುಲ್ ಟ್ಯಾಂಕ್ ಎಲ್ಲ ಇದೆ, 30 kilometers ಓಡಿಸಿದ್ದೀನಿ. ಸೊ ಅದರದ್ದು ಆ್ಯಾವ್ರೇಜ್ ರೇಂಜ್ ತೋರಿಸ್ತಿರೋದು ಬಂದುಬಿಟ್ಟು 370 kilometers ಅಂತ ತೋರಿಸ್ತಿದೆ. ಸೊ ಫುಲ್ ಟ್ಯಾಂಕ್ ಹಾಕಿಸಿದಾಗ 349 ಅಂತ ತೋರಿಸ್ತಿತ್ತು. ಎಕಾನಮಿ ಎಲ್ಲ ಬರ್ತಿದ್ದೀನಿ. ಎಕಾನಮಿ ಸ್ಟೇಜ್ ಅಂದರೆ 60-80 ರೇಂಜ್ ಒಳಗಡೆನೇ ಇದ್ದೀನಿ. ಸೊ ಅದರಿಂದ ಮೈಲೇಜ್ ಹೇಗೆ ಕೊಡ್ತಿದ್ಯೋ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ನಾನು ಪಾಂಡಿಚೇರಿಗೆ ಹೋಗೋವರೆಗೂ ಫ್ಯೂಯಲ್ ಹಾಕ್ಸೋ ನೆಸೆಸಿಟಿನೇ ಇರಲ್ಲ. ಮತ್ತು ಈ ಸ್ನ್ಯಾಕ್ಸ್ ಇದ್ದು ನಂಗೆ ತುಂಬ ಯೂಸ್ಫುಲ್ ಆಯಿತು. ಕಾಲು ನೋಡಿ ಆರಾಮಾಗಿ ಹಿಂಗೆ ಒಂದೇ ಕೈಯಲ್ಲಿ ಓಡಿಸ್ಕೊಂಡಿರ್ಬೋದು. ಹಿಂಗೆ ಎಕ್ಸಲೇಟರ್ ಇಟ್ಕೊಂಡು ಸ್ಟ್ರೈಟ್ ಹುಯ್ ಅಂತ ಹಿಂಗೆ ಕಾಲು ಹಿಂಗೆ ಮಾಡಿಕೊಂಡ್ರೆ ಸಾಕಪ್ಪ. ಸೊ ಮೇನ್ ಯೂಸ್ ಅದಲ್ಲ. ಗಾಡಿ ಏನಾದರೂ ನಿಂತಿರ್ಬೇಕಾದ್ರೆ ಬಿತ್ತು ಅಂದ್ರೂ ಗಾಡಿಗೆ ಡ್ಯಾಮೇಜ್ ಏನು ಆಗಬಾರ್ದು ಅಂತ. ಸೊ ರನ್ನಿಂಗಲ್ಲಿ ಬಿದ್ದಾಗ ಗಾಡಿ ಹಾಗೆ ಆಗುತ್ತೆ ಅದು ಗೊತ್ತು. ನಿಂತಿರ್ಬೇಕಾದ್ರೆ ಬೈ ಮಿಸ್ ಆಗಿ ಆಗತ್ತೆ ಸಮ್ಟೈಮ್ಸ್. ಲೈಕ್ ನನ್ನ ಮುಂದೇನೆ ನನ್ನ ಫ್ರೆಂಡ್ ಗಾಡಿ 2-3 ಸಲ ಬಿದ್ದಿದೆ. ಸೊ ಯಾಕೆ ಬೇಕು ಅಕಸ್ಮಾತ್ ಗಾಡಿ ಯಾರು ಬೇರೆಯವ್ರ ಕೈಲಿ ಕೊಡ್ತೀವಿ, ಅವರೇನಾದರೂ ಮಲಗಿಸ್ಬಿಟ್ರೆ ಗಾಡಿನ, ನಂದು ಬರೀ ಫೈಬರ್ ಬಾಡಿ, ಹೋಗ್ಬಿಟ್ರೆ ಏನು ಮಾಡೋದು, ಅದೊಂದು ಪ್ರಾಬ್ಲಮ್ಮು. ಸೊ ಲೈಫಲ್ಲಿ ಈ ಥರ ರೈಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನೀವು ಮನೆ, ಕಾಲೇಜ್, ನಿನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ ಲೈಫ್. ಲೈಫ್ ಇಸ್ ಸಮಥಿಂಗ್ ಯು ಎಕ್ಸ್ಪ್ಲೋರ್ ಇಟ್. ನೀವು ಎಷ್ಟು ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಿರೋ ಅಷ್ಟು ನೀವು ನಾಲೆಜ್ ತುಂಬ ಗೇನ್ ಮಾಡ್ತೀರೋ. ನಾನು ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಫ್ಯೂಚರಲ್ಲಿ ಯಾರಾದರೂ ನಿನ್ನ ಕೇಳ್ಬೋದು ನಿಮ್ಮ ಲೈಫಲ್ಲಿ ಏನು ಮಾಡಿದ್ದೀರಾ ಅಂತ, ಏನು ಮಾಡಿದ್ರು ಏನಿತ್ತು ಅಂತ. ಬಟ್ ನಿಮಗೆ ಹೇಳೋದಕ್ಕೊಂದು ಇರಬೇಕಲ್ಲ. ಸೊ ನನ್ನ ಲೈಫಲ್ಲಿ ನಾನು ಈ ಥರ ಮಾಡಿದೆ, ಈ ಥರ ಟ್ರಿಪ್ಸ್ ಹೋದೆ, ಕಾಲೇಜ್ ಎಕ್ಸಾಮ್ ಮುಗಿಸಿದ ತಕ್ಷಣ ಎಕ್ಸಾಮ್ ಜೋಶಲ್ಲಿ ಅಂತ ಟ್ರಿಪ್ ಹೋದೆ, ಸೋಲೋ ರೈಡ್ ಹೋದೆ. ಹೇಳ್ಕೊಡೋಕ್ಕೆ ಚೆನ್ನಾಗಿರುತ್ತೆ. ಲೈಕ್ ನನ್ನ ಆಲ್ಮೋಸ್ಟ್ ಯಾರೇ ಕೇಳಿದ್ರು ನನ್ನ ಲೈಫ್ ಎಂಜಾಯ್ಮೆಂಟ್ ಏನು, ನನ್ನ ಆಂಬಿಷನ್ ಏನು ಅಂದರೆ ಟ್ರಾವೆಲಿಂಗ್, ಎಕ್ಸ್ಪ್ಲೋರ್ ಎವ್ರಿ ಪ್ಲೇಸ್. ನನಗೆ ತುಂಬಾ ಇಷ್ಟ ಗಾಡಿ ಓಡಿಸೋದಂದರೆ. ಸೊ ಮಾರ್ನಿಂಗ್ ನಾನು 6 o'clock ಹಂಗೆ ಮನೆ ಬಿಟ್ಟೆ, 6 o'clock ಮನೆ ಬಿಟ್ಟೆ, ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು 6:20 ಆಯಿತು. ಮತ್ತು ಅಲ್ಲಿಂದ ಹೊರಟೆ. ಇವಾಗ ಟೈಮ್ ಬಂದ್ಬಿಟ್ಟು 7:30 kilometers ಟ್ರಾವೆಲ್ ಮಾಡೋಕ್ಕೆ 1 hour ಬಂದಿದ್ದೀನಿ. ಇದು ವರ್ತಲ್ಲ 30 kilometers ಟ್ರಾವೆಲ್ ಮಾಡೋದಕ್ಕೆ. ಅಯ್ಯೋ ಇದೇನಿದು 30 kilometers 1 hour-ಆ? ಸೀರಿಯಸ್ಲಿ? ಅರೆ ಲೈಕ್ ನಾನು ಬೆಳಬೆಳಗ್ಗೆ ಟ್ರಾಫಿಕ್ ಇರಲ್ಲ ಅಂದ್ಕೊಂಡೆ, ಅದು ನೋಡಿದ್ರೆ ಟ್ರಾಫಿಕ್ ಇದೆ. ಇದು ಮಾಡೋಕ್ಕಾಗಲ್ಲ. ಬೆಂಗ್ಳೂರ್ ಮತ್ತು ಇನ್ನು IT ಹಬ್ಸ್ ಎಲ್ಲ ಇಲ್ಲೇ ಇದೆ, ಎಷ್ಟೊಂದು ಸ್ಕೂಲ್ಸ್ ಇರುತ್ತೆ. ಇವತ್ತು ಬೇರೆ ಸಂಡೇನೂ ಅಲ್ಲ. ಸೊ ನನ್ನ ಎಕ್ಸಾಮ್ ಆಗಿದ್ದ ಜೋಶ್ಗೆ ನಾನು ಹೊರಡ್ತಿದ್ದಿರೋದು.
ಎಕ್ಸಾಮ್ ನನಗೆ ಥರ್ಡ್ ಮುಗೀತು, ಥರ್ಡ್ ಆದಮೇಲೆ ಫೋರ್ತ್ ಒಂದೇ ರೆಸ್ಟ್ ತಗೊಂಡೆ, ಆಮೇಲೆ ಫಿಫ್ತ್ ಗಾಡಿ ತೆಗೆದೆ ಮಾರ್ನಿಂಗ್. ಸೊ ನಂದು ಪ್ಲ್ಯಾನ್ ಇವಾಗ ಬಂದ್ಬಿಟ್ಟು ಪಾಂಡಿಚೆರಿ ವೈಟ್ ಹೌಸ್, ಸೊ ಫ್ರೆಂಚ್ ಕಾಲೋನಿ, ಸೊ ಅಲ್ಲಿ ಸ್ಟೇ ಇದು ಮಾಡಿದ್ದೀವಿ. ಡಾಮಿಟ್ರಿ ಸ್ಟೇ ಮಾಡೋಣ ಅಂತ ಇದ್ದೀನಿ, ಅಲ್ಲಿ ಹೋಗಿ ನೋಡಬೇಕು ಇಫ್ ಇಟ್ಸ್ ಡಾಮಿಟ್ರೀಸ್ ಕೂಡ. ಅಲ್ಲಿ ಡಾಮಿಟ್ರಿಗೆ ಹೋಗ್ತೀನಿ, ಸೋಲೋ ಒಬ್ಬನೇ ಅಲ್ಲ, ಯಾರೂ ಇಲ್ಲ, ಒಬ್ಬನಿಗೆ ತುಂಬ ಖುಷಿಯಾಗುತ್ತೆ. ಸೊ ನಮ್ಮ ವ್ಯೂವರ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಪೀಸ್ ಆಗೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾರಿಗೋಸ್ಕರ ಕಾಯೋದಿರಲ್ಲ, ಏನಿರಲ್ಲ. ಹಂಗೆ ಬೇಕಂದರೆ ನಾನು ಇಲ್ಲಿಂದ ರಾಮೇಶ್ವರಂ ಬೇಕಂದ್ರೆ ಹೋಗ್ಬೋದು. ಲೈಫ್ ಇಸ್ ಸೋ ಬ್ಯೂಟಿಫುಲ್ ವೆನ್ ಯು ಜಸ್ಟ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಇಟ್. ನಾನು ಇವಾಗ ಹೇಗೆ ಹೋಗಬೇಕು, ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಸ್ಟ್ರೈಟೇ ಹೋಗ್ಬೇಕಿಲ್ಲ. ಸೊ ನಾನು ಆಲ್ಮೋಸ್ಟ್ ಸೌತಲ್ಲಿರೋದು ಕೇರಳ ಸೈಡ್ ಫೇಸಿಂಗ್ ಅಲ್ಲಿರೋದೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಈ ಕಡೆ ರಾಮೇಶ್ವರಂ, ಪಾಂಡಿಚೇರಿ, ಚೆನ್ನೈ ಅದನ್ನು ಕವರ್ ಮಾಡಬೇಕು. ಸೊ ಈ ಸಲ ಬರೀ ಪಾಂಡಿಚೇರಿಗೆ ಹೋಗೋಣ ಅಂತ ಇದ್ದೀನಿ. ಆಮೇಲೆ ಎಷ್ಟು ಮುಗಿಸಾದ್ಮೇಲೆ ಫುಲ್ ನಾರ್ತೆ, ಈ ಕಡೆ ಸೌತ್ ಕಡೆ ತಲೆ ಹಾಕಲ್ಲ, ಫುಲ್ ನಾರ್ತ್ ಅಲ್ಲೇ ಟೂರ್ ಆ್ಯಂಡ್ ಟ್ರಾವೆಲ್ಸ್. ಈ ಗೂಗಲ್ ಮಾತ್ರ ಹೇಳೋದನ್ನು ಕೇಳಿಸ್ಕೊಂಡ್ರೆ ಹೆಂಗಾಗುತ್ತೆ? ಓಕೆ, ಹೈವೇ ಹತ್ತಾನ, ಹೋಪ್ಸು ಯಾರು ಏನು ಸಿಗಲ್ಲ ಮಧ್ಯದಲ್ಲಿ. ಓ, ಇಲ್ಲಿ ಸಿಗ್ನಲ್ ಇದೆ. ಅದಕ್ಕೆ ಲಾಸ್ಟ್ ಟೈಮ್ ನನಗೆ ಇಲ್ಲೇ ಪ್ರಾಬ್ಲಮ್ ಆಗಿದ್ದು, ಇಲ್ಲಿ ನನಗೂ ನಿತೇಶಿಗೆ 2 ಅವರ್ ಬೇಕಾಯಿತು ಇಲ್ಲಿಂದ ನಾವು ಸಿಗ್ನಲ್ ಟ್ರಾಫಿಕ್ ಜಾಮ್ ತಗೊಂಡ್ಬಿಟ್ಟಿದ್ದೀವಿ. ದೀಪಾವಳಿ ಟೈಮ್ ಬೇರೆ, ಎಲ್ಲ ಪಟಾಕಿ ತಗೊಳಕ್ ಬಂದಿದ್ದಾರೆ. ಅಯ್ಯೋ, ಹಿಂಗಾಗಿತ್ತು ಅಂದರೆ ನಮಗಂತೂ ಹೋಗ್ಬಿಟ್ಟಿತ್ತು ಜೀವ. ಅದು ಬೇರೆ ಈ ಗಾಡಿ ಹೀಟ್ ಕೊಡುತ್ತಾ, ಕಾಲೆಲ್ಲ ಬೆಚ್ಚ ಬೆಚ್ಚಗೆ ಆಗ್ತೈತೆ. ಸೊ ನಾನು ಕನ್ಯಾಕುಮಾರಿಗೆ ಹೋಗಿದ್ದು ಬಂದ್ಬಿಟ್ಟು ಫುಲ್ ನೈಟ್ ಜರ್ನಿ, ಇವಾಗ ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡಿದ್ದೀನಿ. ಆಲ್ಮೋಸ್ಟ್ ನಾನು ಸಂಡೇ ರೈಡ್ಸ್ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಇಲ್ಲ, ಹೋಗಬೇಕು ಬಟ್ ಕಂಪ್ಲೀಟಾಗಿ ನಿಲ್ಸಿದ್ದೀನಿ, ಯಾಕೆಂದರೆ ನನಗೆ ಅದಕ್ಕೂ ಪನ್ನಮ್ಮಿಲ್ಲ. ಸೊ ಈ ಟ್ರಿಪ್ ಸ್ಪಾನ್ಸರ್ ಅವ್ರು ಬಂದ್ಬಿಟ್ಟು ನಮ್ಮ ತಂದೆಯವರು, ಎಲ್ಲದಕ್ಕೂ ಅವರೇ. ಸೊ ಬನ್ನಿ, ನಾನು ಮುಂದೆ ಮಾತಾಡ್ಕೊಂಡು ಹೋಗೋಣ ನಾವು. ಸೊ ಹಾಯ್ ಗಾಯ್ಸ್, ಮತ್ತೆ ಬನ್ನಿ. ಇವಾಗ ಟೈಮ್ ಎಕ್ಸಾಕ್ಟ್ಲಿ 8:30 ಆಗಿದೆ. ಇನ್ನು ನನ್ನ ಗಾಡಿ ರೇಂಜ್ ಬಂದ್ಬಿಟ್ಟು 280 km ಅಂತ ತೋರಿಸ್ತಿದೆ, ಮತ್ತು ನನ್ನ ಗೂಗಲ್ ತಾಯಿ ಬಂದ್ಬಿಟ್ಟು 218 km. ಸೊ ನಾನು ಪಾಂಡಿಚೇರಿಗೆ ಹೋಗ್ಬೋದು ಅಂತ ನನ್ನ ಗೂಗಲ್ ತಾಯಿ ನನ್ನ ಗಾಡಿ ಹೇಳ್ತಿದೆ. ನೋಡೋಣ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಅವಾಗಲಿಂದ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ ಗೊತ್ತಾ? ಸೊ ಅವಾಗಲಿಂದ 100 km ಓಡಿಸಿದ್ದೀನಿ ನಾನು. 100 km 2 liter ಪೆಟ್ರೋಲ್ ಕೊಡ್ತಿದೆ, ಅಂದರೆ ಮೈಲೇಜ್ ಬರ್ತಿರೋದು 50 mileage ಕೊಡ್ತಿದೆ ಅಂತ ತೋರಿಸ್ತಿರೋದು. ಬಿಕಾಸ್ 1 point 1 liter ಆ್ಯಡ್ ಆಗುತ್ತೆ. ದಿಸ್ ಇಸ್ 11 liter ಟ್ಯಾಂಕ್ ಅಲ್ಲ, 11 liter ಟ್ಯಾಂಕ್ ಆಗಿರೋದ್ರಿಂದ 1 point 1 ಇದು ಅಂತ ರಿಸರ್ವಲ್ಲಿ 1 liter ಇದ್ದೇ ಇರುತ್ತೆ. ಸೊ ರಿಸರ್ವಲ್ಲಿ ಪಾಯಿಂಟ್ ಏನು ತೋರಿಸಲ್ಲ. ಸೊ 2 liter ಪೆಟ್ರೋಲ್ ಖಾಲಿ ಆಗಿದೆ ಅಂತ ಇಲ್ಲಿ ನನಗೆ ಗೊತ್ತಾಗಿ ತೋರಿಸ್ತಿರೋದು. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಮಾಮ್ ಆ್ಯಂಡ್ ಡ್ಯಾಡ್, ಲೈಕ್ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅವ್ರನ್ನ. ಸೀರಿಯಸ್ಲಿ, ಗಾಡ್ ಗಿಫ್ಟೆಡ್ ಪೇರೆಂಟ್ಸ್ ಅವರು. ಲೈಫೆಲ್ಲ ನೀನೇ ಮಾಡಬೇಕು ಅಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ನನಗೆ ಅದೊಂದು ಇಷ್ಟ. ಈ ಸೋಲಾರ್ ರೈಡ್ ಒಂಥರ ಭಾರಿಯಾಗಿ ಮಜಾ ಕೊಡ್ತಿದೆ, ಲೈಕ್ ತುಂಬ ಚೆನ್ನಾಗಿದೆ. ಒಬ್ಬನೇ ಆರಾಮಾಗಿ ಯಾರಿಗೂ ವೇಟ್ ಮಾಡಿದ್ರೆ, ನಾನಾಯಿತು ನನ್ನ ಸಾಂಗ್ ಆಯಿತು ಅಂದ್ಕೊಂಡು ಆರಾಮಾಗಿ ಪೀಸಾಗಿ ಕೊಟ್ಟು. ಮತ್ತು ಲೈಕ್ ಈ ಜನ ಹೇಗಿರ್ತಾರೆ ಅಂದರೆ, ಅವ್ರ ಕೆಲಸ ಬಿಟ್ಟು ಬೇರೆಯವ್ರ ಕೆಲಸ ಜಾಸ್ತಿ ಇದು ಮಾಡೋದು. ಅವ್ರದ್ದೇ ತೊಳೆದಿರಲ್ಲ ತಿಕ್ಕ, ಬೇರೆಯವ್ರ ತಿಕ್ಕ ತೊಳೆಯೋಕೆ ಹೋಗ್ತಾರೆ.
ನಾನು ರೈಡ್ಗೆ ಹೋಗ್ತಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬರ್ತಾರೆ ಅಲ್ಲಿ ಸ್ವಲ್ಪ ಜನ, ಒಬ್ಬನೇ ಹೋಗ್ತಿದ್ಯಾ ಹಂಗೆ ಹಿಂಗೆ ಬ್ಲಾ 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 ಹೇಳ್ತಾ ಇರ್ತಾರೆ. ಬಟ್ ಲಿಸನ್, ಅವರಿಗೆ ಏನಂತ ಇರುತ್ತೋ ಗೊತ್ತಿಲ್ಲ ನನಗಂತೂ, ಬಟ್ ನಾನು ಸೇಫ್ಟಿಯಲ್ಲಿ ನಾನು ಹೋಗ್ತೀನಿ ಅದು ನಾನು ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ. ಆದರೂ ಮನೇಲಿ ಒಪ್ಕೊಂಡ್ರು, ನಾನು ಹಾಗೆ ಗಾಡಿ ಎತ್ಕೊಂಡು ಬಂದಿಲ್ಲ, ಮನೇಲಿ ಒಪ್ಕೊಂಡ್ರು ಇದಾರೆ. ಸೊ ಆಯಿತು ಹುಷಾರಾಗಿ ಹೋಗು ಹುಷಾರಾಗಿ ಬಾ ಅಂತ ಮನೇಲಿ ಒಪ್ಕೊಂಡ್ರು. ನಮ್ಮ ಕಡೆ ಜನ ಅಂದರೆ ಫುಲ್ಲು ಅಗೇನ್ಸ್ಟ್ ಆಗಿ, ನಾವು ಕರೆಕ್ಟಾಗಿದ್ರು ಮನೇಲಿ ಏನೋ ಒಂದು ಪಿಟ್ಟಿಂಗ್ ಹಾಕ್ಕೊಡ್ತಾರೆ. ನಾನು ಇಲ್ಲಿಂದ ಒಂದು 5 kilometer ನಮ್ಮ ಏರಿಯಾದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಸಾಕು, ಅಯ್ಯೋ ನಿಮ್ಮ ಮಗ ಹಿಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅಂದ್ಬಿಡ್ತಾರೆ. ಅವ್ರ ಲೈಫಲ್ಲಿ ಏನಂತ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಲೈಫ್ನ ಕೋರಾಗಿ ಎಕ್ಸ್ಟೆಂಡ್ ಮಾಡಬೇಕು. ಬಿಕಾಸ್ ಲೈಫ್ನ ಎಂಜಾಯ್ ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ಯೋರ್ ಥಿಂಗ್. ನೀವು ಬದುಕಿರೋದಕ್ಕೂ ಅದೊಂದು ಇದಿರಬೇಕು. ಸುಮ್ಮನೆ ಹೋಗೋದು, ಓದೋದು, ಮೊನ್ನೆ ಕಾಲೇಜ್ ಇಷ್ಟೇ ಅಲ್ಲ ಲೈಫ್. ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಎಕ್ಸ್ಪ್ಲೋರ್ ಮಾಡೋದಂದರೆ ಇನ್ನೂ ತುಂಬ ಇಷ್ಟ. ಸೊ ನಾನಿವಾಗ ಬಂದುಬಿಟ್ಟು ಪಾಂಡಿಚೇರಿ, ಇಂಡಿಯಾಸ್ ಯೂನಿಯನ್ ಟೆರಿಟರಿ, ಇಂಡಿಯಾದಲ್ಲಿ 7 ಯೂನಿಯನ್ ಟೆರಿಟರೀಸ್ ಇದೆ, ಅದು ಪಾಂಡಿಚೇರಿನೂ ಒಂದು. ಸೊ ಪಾಂಡಿಚೇರಿಗೆ ಹೋಗ್ತಿದ್ದೀನಿ. ಸೊ ಪಾಂಡಿಚೇರಿಯಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ, ಪ್ಲೇಸ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನಮ್ಮ ಮೊನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಟ್ರೈನಲ್ಲಿ ಹೋಗಿ ಬಂದಾಗ ಹೇಳ್ತಿದ್ರು ಅಷ್ಟೇನಿಲ್ಲ ಹಾಗೆ ಹೀಗೆ ಅಂತ. ಬಟ್ ನಾನು ಹೋಗಿಲ್ವಲ್ಲ, ಸೊ ಹೋಗೋಣ ಅಂತ ಹೋಗ್ತಿದ್ದೀನಿ. ಲೈಫಲ್ಲಿ ಬರೀ ಓದು ಕೆಲಸ ಅದು ಇದು ಅಂತ ಮಾಡ್ಕೊಂಡಿರೋದಕ್ಕೆಲ್ಲ ಆಗದೇ ಇಲ್ಲ, ಅದೆಲ್ಲ ಸೀನೇ ಇಲ್ಲ. ನಾನು ಓದೋದಕ್ಕೆ ಓದು ಓದಬೇಕು, ಎಂಜಾಯ್ ಮಾಡೋ ಲೈಫ್ ಎಂಜಾಯ್ನೂ ಮಾಡಬೇಕು. ಬಿಕಾಸ್ ನಿಮ್ಗೆ ಇವಾಗ ಈ ಲೈಫ್ ಈ ಏಜ್ ಹೋಯಿತು ಅಂದರೆ ನಿಮಗೆ ಕೆಲಸ ಬಿಟ್ಟರೆ ಬೇರೆ ಏನೂ ಇರೋಲ್ಲ. ನೀವು ಕೆಲಸಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋದಾದ್ಮೇಲೆ ಬಾಸೋ ಇಲ್ಲ ಏನೋ, ಇವಾಗ ನೀವೇ ಓನರೇ ಆಗಿಬಿಟ್ರಿ ಅಂದ್ಕೊಳ್ಳಿ. ಸೊ ನಿಮ್ಗೆ ಓನರ್ ಆದರೆ ನಿಮ್ಗೊಂದು ಚಾನ್ಸಸ್ ಇರುತ್ತೆ ಆಚೆ ಹೋಗೋದಕ್ಕೆ, ಬಿಕಾಸ್ ಯು ಆರ್ ದ ಓನರ್ ಆಫ್ ದಟ್ ಕಂಪನಿ. ನೀವು ಯಾರಿಗಾದ್ರೂ ವರ್ಕ್ನ ಅಸೈನ್ ಮಾಡಿಬಿಟ್ಟು ನೀವು ಎಲ್ಲಿಂದ ಬೇಕೋ ಕಂಟ್ರೋಲ್ ಮಾಡ್ಬೋದು, ಆದರೆ ನೀವು ಅದರ ಎಂಪ್ಲಾಯ್ ಆಗಿದ್ರೆ ಚಾನ್ಸೇ ಇಲ್ಲ. ಬಿಕಾಸ್ ನಿಮಗೆ ಸ್ಯಾಟರ್ಡೆ ಸಂಡೆ ಅಷ್ಟೇ, ಐ ಟಿ ಲೈಫ್ ಅಂದರೆ ಸ್ಯಾಟರ್ಡೆ ಸಂಡೆ, ಅದು ಬಿಟ್ಟರೆ ನಿಮ್ಗೆ ಯಾವ ದಿನ ಇರುತ್ತೆ ಎಂಜಾಯ್ ಮಾಡೋಕ್ಕೆ. ಲೀವ್ಸ್ಗಳೆಲ್ಲ ಕೇಳಿದೆ, ಬಟ್ ಒಂದೊಂದು ಕಂಪನೀಸು 30 to 60 days ಲೀವ್ ಕೊಡ್ತಾರೆ ಒಂದೊಂದು ಕಂಪನಿಗಳು. ಬಟ್ ಒಂದೊಂದು ಕಂಪನಿ ಆದರೆ ಸಿಗೋದೇ ಇಲ್ಲ. ಮೊನ್ನೆ ಲಾಸ್ಟ್ ಪೊಲೀಸ್ ಅವ್ರ ಹತ್ರ ಮಾತಾಡಿದಾಗ ಅವ್ರೇನಂತ ಬಂದು ಹೇಳಿದ್ರು ಗೊತ್ತಾ, ಸೊ ನಮಗೂ ಈ ಥರ ಹೋಗಬೇಕು, ಗಾಡಿ ಇಸ್ಕೊಳ್ಬೇಕು, ಈ ಥರ ಟ್ರಿಪ್ ಹೋಗಬೇಕು ಅಂತ ಇಷ್ಟ, ಆದರೆ ಎಲ್ಲಾಗತ್ತೆ ಹಾಗೆ ಹೀಗೆ ಅಂತ. ಸೊ ಮತ್ತು ನಮ್ಮ ಇನ್ನೊಬ್ಬರು ಫ್ರೆಂಡ್ ಹತ್ರ ಕೇಳಿದೆ, ಅವರು ಕೆಲಸ ಹೋಗ್ತಿದ್ದಾರೆ, ಲೈಕ್ ಅವ್ರನ್ನು ಕರೆದೆ ಬನ್ನಿ ನಮ್ಮ ಜೊತೆ ರೈಡ್ಗೆ ಅಂತ. ಸೊ ಅವನು ಇದೇ ಹೇಳಿದ್ದು, ಇಲ್ಲ ಬ್ರೋ ಕೆಲಸ ಇದೆ, ಕೆಲಸ ಬಿಟ್ಟರೆ ಮತ್ತೆ ಇದಾಗತ್ತೆ ಹಾಗೆ ಹೀಗೆ ಅಂತ. ಫೈನ್ ಸರಿ ಅಂತ ಇದ್ಬಿಟ್ಟು ಒಬ್ಬ ಸೋಲೋ ಟ್ರಾವೆಲ್ ಮಾಡ್ತೀನಿ. ಸ್ಟೂಡೆಂಟ್ ಲೈಫ್ ಇಸ್ ಅ ಗೋಲ್ಡನ್ ಲೈಫ್ ಟು ಎಂಜಾಯ್ ಎವ್ರಿಥಿಂಗ್ ಇನ್ ಯುವರ್ ಲೈಫ್. ನೀವು ಏನೇ ಮಾಡಬೇಕು ಅಂದ್ಕೊಂಡಿದ್ರು ಸ್ಟೂಡೆಂಟ್ ಲೈಫ್ ಇಸ್ ಅ ಬೆಸ್ಟ್ ಆಪ್ಷನ್. ಬಟ್ ಕ್ಯಾಪ್ನಲ್ಲಿ ಕೆಟ್ಟ ದಾರಿ ಯಾವತ್ತೂ ಹಿಡಿಬೇಡಿ, ಕೆಟ್ಟ ದಾರಿ ಯಾವತ್ತಿಗೂ ಹಿಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಅದನ್ನು ಉಳಿಸ್ಕೊಂಡು ಹೋದರೆ ನಿಮ್ಗೆ ಏನು ಬೇಕಂದ್ರೆ ಸಿಗುತ್ತೆ. ನಾನು ಲೈಕ್ ನಮ್ಮ ಫಸ್ಟು ನಮ್ಮ ಮನೆಯಿಂದ ತುಂಬ ಅಗೇನ್ಸ್ಟ್ ಆಗಿದ್ದೆ ಹೋಗೋದು, ಅವ್ರ ಮಾತು ಏನು ಕೇಳ್ತಿರಲಿಲ್ಲ. ಬಟ್ ವೆನ್ ಐ ಸ್ಟಾರ್ಟೆಡ್ ಲೈಕ್ ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ, ಅವ್ರ ಜೊತೆ ಹೆಲ್ಪ್ ಮಾಡೋದಕ್ಕಾಗಲಿ, ಅವ್ರ ಕೆಲಸದಲ್ಲಾಗಲಿ ಮನೆ ಕೆಲಸದಲ್ಲಾಗಲಿ ಹೆಲ್ಪ್ ಮಾಡ್ಕೊಂಡಿದ್ದಾಗ ವೇರೆ ಲೆವೆಲ್. ಅವ್ರು ನನಗೆ ಎಲ್ಲದಕ್ಕೂ ಸ್ಟಾರ್ಟ್ ಮಾಡೋದು ಸಪೋರ್ಟ್ ಮಾಡೋದಕ್ಕೆ. ಜಸ್ಟ್ ಒಂದು ಹೇಳ್ತೀನಿ, ಯಾರು ಏನೇ ಅಂದ್ಕೊಳ್ಳಿ, 1000 ಜನ 1000 ಮಾತಾಡ್ತಾರೆ, ನಿಮಗೆ ಇಂಪಾರ್ಟೆಂಟ್ ಇರೋದು ನಿಮ್ಮ ಮನೆಯವ್ರದ್ದು. ನನಗೆ ನಮ್ಮ ಮನೆಯವ್ರು ನನಗೆ ಇಂಪಾರ್ಟೆಂಟ್, ಯಾರು ಏನಂತಾರೋ ಅದೆಲ್ಲ ನಂಗೆ ತಲೆನೇ ಕೆಡಿಸ್ಕೊಳಲ್ಲ. ನನಗೆ ನನ್ನ ಫ್ಯಾಮಿಲಿ ನನ್ನ ಮನೆ ಅಷ್ಟೇ. ಸೊ ಇನ್ನು 280 kilometers ರೇಂಜ್ ತೋರಿಸ್ತಿದೆ. ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ? ಓಕೆ 8 kilometer ಟ್ರಾವೆಲ್ ಆಗಿದೆ. ಓ
ಸೊ ಆಲ್ಮೋಸ್ಟ್ ಇವಾಗ 110 kilometers ಗಾಡಿ ಓಡಿಸಿದ್ದೀನಿ ನಾನು. ಕರೆಕ್ಟ್ ಒಂದು 12 ಒಳಗಡೆ ರೀಚ್ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಗೂಗಲ್ ಮಾತ್ರ ತೋರಿಸ್ತಿರೋದು ಪ್ರಕಾರ ನಂದು 1:00 ರೀಚ್ ಆಗ್ತೀನಿ ಅಂತ. ಸೊ 1:00 ಎಲ್ಲ ಜಾಸ್ತಿನೇ ಆಗೋಯ್ತದು. ಇವಾಗ 80-90 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿ ಹೋಗ್ಬೋದು. ಸೊ ಇಲ್ಲಿಂದ ಪಾಂಡಿಚೇರಿ ಆದಮೇಲೆ ನಂದು ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಪ್ಲ್ಯಾನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಬಟ್ ಎವ್ರಿ 3 months ಒನ್ಸ್. ಸೊ ಇವಾಗ ಟ್ರಿಪ್ ಹೋಗ್ತೀನಿ, ನೆಕ್ಸ್ಟ್ ಏಪ್ರಿಲಲ್ಲಿ ಹೋಗ್ತೀನಿ. ಬಿಕಾಸ್ ನಾನೇನು ಅರ್ನ್ ಮಾಡ್ತಿಲ್ಲ. ವೆನ್ ಐ ಸ್ಟಾರ್ಟ್ ಅರ್ನಿಂಗ್, ನನಗೆ ಏನಾದರೂ ಯೂಟ್ಯೂಬಿಂದ ಇನ್ಕಮ್ ಬಂತು, ಏನಾದರೂ ಎಲ್ಲಿಂದ ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂದರೆ ಡೌಟೇ ಬಿಡಬೇಡಿ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಮನೇಲಿರ್ತೀನಿ, ಬೇರೆ ಟೈಮೆಲ್ಲ ಫುಲ್ ಟ್ರಿಪ್ಪೇ. ಸೊ ನಾನು ಎಕ್ಸಾಮ್ಗೂ ಅಷ್ಟೇ ಫುಲ್ಲು 1 ತಿಂಗಳು ಫುಲ್ಲು ಎಲ್ಲ ಕುತ್ಕೊಂಡು ಹೋದಲ್ಲ. ನಾವೆಲ್ಲ ಓದೋ ಕ್ಯಾಟಗರಿ ಅಂದರೆ ನಮ್ಮದು ಮ್ಯಾಕ್ಸಿಮಮ್ ಅಂದರೆ 2 hours ಓದ್ತೀವಿ ಅಷ್ಟೇ. ಸ್ಟೂಡೆಂಟಾಗಿ ಏನು ಮಾಡಬೇಕು ಅದನ್ನ ಮಾಡ್ತೀವಿ. ಇವಾಗೆಲ್ಲ ಹೇಗೆ ಗೊತ್ತಾ, ಓದೋರಿಗೆ ಫಸ್ಟ್ ಬೆಂಚ್ ಅವರೇ ಓದೋರು ಅಂತ ಏನಿಲ್ಲ. ಫಸ್ಟ್ ಬೆಂಚ್ ಅವ್ರು ಕುತ್ಕೊಂಡವರೆಲ್ಲ ಟುಸ್ಪಟಾಕಿಗಳೇ. ಅದೇ ನಾವು ಎರಡು ಲೈಕ್ ಟುಸ್ಪಟಾಕಿ ಅಂದರೆ ಏನು ಡಿಸ್ಕರೇಜ್ ಏನೋ ಮಾಡ್ತಿಲ್ಲ ಅವರಿಗೆ. ಬಟ್ ಐ ಆಮ್ ಟೆಲ್ಲಿಂಗ್ ದಟ್ ಅವ್ರು ಓದ್ತಾರೆ, ದಬ್ಬಾಯ್ತಾರೆ, ತಿಂಗಳಾನ್ಗಟ್ಲೆ ವಾರಗಟ್ಟಲೆ ದಬ್ಬಾಯ್ತಾರೆ. ಆದರೆ ನಾವು ಒಂದೇ ನೈಟಲ್ಲಿ ಕುತ್ಕೊಂಡು ಎಲ್ಲ ದಬ್ಬಾಯ್ತೀವಲ್ಲ, ಅದೇ ನಂಗೆ ಆಸರು. ಆದರೂ ಅವ್ರಿಗಿನ್ನ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ತುಂಬ ಚೆನ್ನಾಗಿದೆ ಇದೆಲ್ಲ. ಫೀಲ್ ಇರುತ್ತಲ್ಲ ಟೀಚರ್ಸ್ ಎಲ್ಲ ಹೊಗಳೋದು ಬೇರೆ ಥರ. ಫಸ್ಟೆಲ್ಲ ನಂದು ಫಸ್ಟ್ ಟೈಮ್ ನಾನು ಫೇಲಿಯರ್ ಕಂಡಿದ್ದು ಫಸ್ಟ್ ಪಿಯಲ್ಲಿ ಮಾತ್ರ. ಸೊ ನಾನು ಒಂದು ಸಬ್ಜೆಕ್ಟ್ ಲೈಕ್ ಹೇಳ್ಕೊಂಡು ಬಿಡ್ತೀನಿ, ಒಂದು ಸಬ್ಜೆಕ್ಟ್ ನಾನು ಫೇಲ್ ಆಗಿರುತ್ತೆ. ಆ ಫೇಲ್ ಆಗಿರೋದ್ರಿಂದ ಹಿಡ್ಕೊಂಡು ಆ ಫೇಲ್ ಒಂದು ಭಯ ತೋರಿಸ್ಬಿಡ್ತು, ನೀನು ಫೇಲ್ ಆದರೆ ನಿನ್ನ ಲೈಫಲ್ಲಿ ನೀನು ಬಿದ್ದೋದೆ ಕೆಳಗಡೆ ಅಂತ. ಆ ಭಯದಿಂದ ನಾನು ಫೇಲೇ ಆಗಿಲ್ಲ. ಎಷ್ಟು ಭಯ ಆಗುತ್ತೆ ಅಂದರೆ ಎಲ್ಲರೂ ಒಂಥರ ಬೇರೆ ಥರನೇ ನೋಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀನು ಒಂದ್ಸಲ ಫೇಲ್ ಆಗಿಗುರು ನಿನ್ನ ಲೈಫಲ್ಲೇ ನೀನು ಫುಲ್ ಡಿಪ್ರೆಷನ್ ಥರ ಹೋಗ್ಬಿಡ್ತೀಯ. ಗಾಡಿ ಮೇಲೆ ಎಲ್ಲರಿಗೂ ಅದೆಷ್ಟು ಲವ್ ಇರುತ್ತೆ ಅಂದರೆ ಮನೇಲಿ ಅಪ್ಪ ಅಮ್ಮ ಬೈದರು, ಫ್ರೆಂಡ್ಸ್ ಏನಾದರೂ ಇದು ಮಾಡಿದ್ರೆ, ಅವ್ರು ಫುಲ್ ಡಿಪ್ರೆಷನ್ಗೆ ಹೋದರೆ, ಬೇಜಾರಾಯಿತು ಅಂದರೆ, ಹುಡುಗಿ ಕೈ ಕೊಟ್ಟರು ಅಂದರೆ. ಬಟ್ ಎಲ್ಲರೂ ಅವ್ರ ಗಾಡಿನ ತುಂಬ ಇಷ್ಟಪಡ್ತಾರೆ. ಒಂದು ರೈಡ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸು ಹೋಗುತ್ತೆ. ಈ ಗಾಡಿ ಅನ್ನೋದು ಇಟ್ಸ್ ಜಸ್ಟ್ ನಾಟ್ ಅ ಮಷೀನ್, ಇದು ಏನೋ ಹಾರ್ಟ್ ಕನೆಕ್ಟ್ ಆಗಿರುತ್ತೆ. ದಿಸ್ ಬೈಕ್ಸ್ ಆರ್ ಆಲ್, ನೀವೊಂದು ಹೇಳ್ಬೋದು ಲೈಕ್ ನಿಮ್ಮ ಫ್ರೆಂಡ್ಸ್ ಮೋಸ ಮಾಡ್ಬೋದು, ನಿಮ್ಮ ಲವ್ ಮಾಡ್ತಿರೋ ಹುಡುಗಿ ಮೋಸ ಮಾಡ್ಕೊಬೋದು, ಮೋಸ ಮಾಡ್ಬೋದು ನಿಮ್ಮನ್ನು. ಬಟ್ ನೀವಿದನ್ನು ಎಷ್ಟು ನೀವು ಇದಕ್ಕೆ ಪ್ರೀತಿ ತೋರಿಸ್ತೀರೋ ಈ ಗಾಡಿಗಳಿಗೆಲ್ಲ, ಅಷ್ಟೇ ಪ್ರೀತಿ ನಿಮಗೆ ವಾಪಸ್ ಬರುತ್ತೆ. ಯಾವತ್ತೂ ಕೈ ಕೊಡಲ್ಲ. ನೀವು ಆ ಪ್ರೀತಿ ಮಾಡಿ ಅದನ್ನು ನೋಡ್ಕೊತಿದ್ರೆ, ನೀನು ಎಷ್ಟು ಚೆನ್ನಾಗಿ ನಿನ್ನ ಗಾಡಿ ನೋಡ್ಕೊತೀಯೋ ಅಷ್ಟು ಚೆನ್ನಾಗೆ ನೀನು ಗಾಡಿ ನೋಡ್ಕೊಳುತ್ತೆ. ನೀನು ಹೋಗೋದಕ್ಕೆ ಸೇಫ್ ಆಗಿ ಹೋಗುತ್ತೆ, ಸೇಫಾಗಿ ಕರ್ಕೊಂಡು ಬರುತ್ತೆ. ಸೀರಿಯಸ್ಲಿ ನನಗೆ ಗರ್ಲ್ ಫ್ರೆಂಡ್ ಅಂತ ಇದ್ರೆ ನನ್ನ ಬ್ಲ್ಯಾಕಿನೇ, ಬ್ಲ್ಯಾಕ್ ಪ್ಯಾಂಥರೇ ನಮ್ಮಲ್ಲಿ. ಟೈಮ್ ಟೈಮಿಗೆ ಊಟ ಕೊಡಿಸ್ತೀನಿ, ಸ್ನಾನ ಮಾಡಿಸ್ತೀನಿ, ಮೇಂಟೆನೆನ್ಸ್. ಸೊ ಇದಕ್ಕೂ ಹುಡುಗಿರಿಗೂ ಡಿಫ್ರೆನ್ಸ್ ಏನಂತೆ ಅಂತ ಗೊತ್ತಾ. ಸೊ ಹುಡುಗಿರು ಮೇಕಪ್ ಫೌಂಡೇಶನ್ ಆ ಥರ ಈ ಥರ ಹಾಕೊತಾರೆ, ಲಿಪ್ಸ್ಟಿಕ್ ಎಲ್ಲ, ಅದಕ್ಕೊಂದು 5,000-6,000 ಖರ್ಚಾಗುತ್ತೆ. ನಮ್ಮ ಪ್ಯಾಂಥರು ಮೇಕಪ್ ಸೆಂಟ್ರಿಗೆ ಎಲ್ಲ ಸಲೂನ್ಗೆಲ್ಲ ಹೋಗಲ್ಲ, ಶೀ ಗೋಸ್ ಟು ಸರ್ವಿಸ್ ಸೆಂಟರ್. ಸರ್ವಿಸ್ ಸೆಂಟ್ರಿಗೆ ಹೋಗಿ ಇಂಜಿನಲ್ಲಿ ಇರೋದೆಲ್ಲ ಆಯಿಲ್ ಎಲ್ಲ ತೆಗ್ದು, ಸೊ ಅವ್ರು ಮೇಕಪ್ ಮಾಡ್ಕೊಳೋದು, ಸಲೂನ್ಗೆ ಹೋಗೋದು, ನನ್ನ ಗಾಡಿ ಸರ್ವಿಸ್ ಸ್ಟೇಷನ್ಗೆ ಹೋಗುತ್ತೆ. ಮತ್ತು ಅವ್ರ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಸೊ ಇದ್ರ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಫ್ಯೂಯಲ್. ಅವರು ನಾ ತುಂಬ ಕಂಪ್ಲೇಂಟ್ಸ್ ಹೇಳ್ತಾರೆ, ಹುಡುಗರಾದ್ರೆ ಆಗಲಿ ಕಂಪ್ಲೇಂಟ್ಸ್ ಹೇಳ್ತಾರೆ. ಬಟ್ ದಿಸ್ ಬೈಕ್ ಡಸಂಟ್ ಇವನ್ ಕಂಪ್ಲೇನ್ ದಟ್. ನೀನು ಪೆಟ್ರೋಲ್ ಹಾಕ್ಸೋ ಬಿಡು, ಅದು ಸೆಕೆಂಡ್ರಿ, ಅದು ನೀನತ್ರ ಕಂಪ್ಲೇಂಟ್ ಮಾಡಲ್ಲ. ನೀನು ಪೆಟ್ರೋಲ್ ಹಾಕ್ಸಿಲ್ಲಂದ್ರೆ ಗಾಡಿ ಮುಂದೆ ಮೂವ್ ಆಗಲ್ಲ ಅಷ್ಟೇ. ತುಂಬ ಚೆನ್ನಾಗಿದೆ ಈ ವೆದರ್. ಸೊ ಈ ಪಾಂಡಿಚೇರಿ ವೈಬ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಎಕ್ಸ್ಟ್ರಾಆರ್ಡಿನರಿ. ಸೋಲೋ ರೈಡಿಂಗ್ ಇಸ್ ಅ ಬೆಸ್ಟ್ ರೈಡಿಂಗ್, ಸೀರಿಯಸ್ಲಿ.
ಅಕಸ್ಮಾತ್ ನಾನು ಇವಾಗ ಯಾರ ಜೊತೆ ಆದರೂ ಬಂದಿದ್ರೆ ಅವ್ರನ್ನ ನೋಡ್ಕೊಂಡು ಹಿಂದೆ ಇದಾರ ಮುಂದೆ ಇದಾರ ಅಂತ ಇದು ಮಾಡ್ಕೊಂಡು ಅವ್ರ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ಅದೆಲ್ಲ ಒಂಥರ ಹಾಕ್ಬಿಟ್ಟಿರೋದು. ಯಾವ್ದು ಇನ್ಸ್ಟಾಗ್ರಾಮ್ ರೀಲ್ ನೋಡಿದೆ, 22 ಕೆಲ್ಸಕ್ಕೆ ಹೋಗು, 24 ಮದುವೆ ಮಾಡ್ಕೋ, ಆಮೇಲೆ ಮಕ್ಕಳು ಮಾಡ್ಕೋ ಇತ್ತು ಸಮಥಿಂಗ್ ಅಲ್ಲ. ಇಟ್ ವಾಸ್ ಲೈಕ್ ನೀನು ಯಾವಾಗ ಎಂಜಾಯ್ ಮಾಡೋದು? ನಾನು ಎಷ್ಟೊಂದು ಜನ ಕ್ವೆಶನ್ ಕೇಳೋದೆ ಇದು. ನಿಮಗೆ ಆನ್ಸರ್ ಗೊತ್ತಿದ್ರೆ ಲೈಕ್ ಇವಾಗ ಶಾಸನ್ ನಿಂದು ಎಂಜಾಯ್ ಮಾಡೋ ಟೈಮ್ ಅಲ್ಲ, ನಿಂದು ಓದೋ ಟೈಮ್. ನಿಮ್ಗೆ ಯಾರಿಗಾದರೂ ಆ ಥರ ಅನ್ಸಿದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಒಂದು ಕಮೆಂಟ್ ಮಾಡಿ, ವಾಟ್ ಟೈಮ್ ಶುಡ್ ಐ ಎಂಜಾಯ್. ಫೈನ್, ಇವಾಗ ನಾನು ಒಂದು ಬಿಸ್ನೆಸ್ ಓಪನ್ ಮಾಡಿದ್ರೆ ಬಿಸ್ನೆಸ್ನ ಬಿಟ್ಬಿಟ್ಟು ನಾನು ಟ್ರಿಪ್ ಮಾಡಲ್ಲ, ಈ ಬಿಸ್ನೆಸ್ಗಳನ್ನ ಬಿಟ್ಟರೆ ಟ್ರಿಪ್ ಹೊಡಿಲ್ಲ, ಇಲ್ಲ ಏನು ಮಾಡೋದು? ವೆರಿ ಕ್ಲೋಸ್ ಕಾಲ್. ಓ ಅಟ್ಯಾಕ್ ಎಲ್ಲ ಮಾಡ್ತಾರಲ್ಲ, ಜೀವ ಡೊಗ್ ಅನ್ನತ್ತೆ. ಸೊ ಗಾಯ್ಸ್, ಎಲ್ಲರೂ ಕೇರ್ಫುಲ್ಲಾಗಿ ಹುಷಾರಾಗಿ ಗಾಡಿ ಓಡಿಸಿ. ಈ ಥರ ಲಾಂಗ್ ಟ್ರಿಪ್ ಹೋಗಬೇಕಾದ್ರೆ ನಿಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೇನಾದರೂ ಆಯಿತು ಅಂದರೆ ನಿಮ್ಮ ಮನೆಯವರು ಅಲ್ಲಿಂದ ಇಲ್ಲಿಗೆ ಹೊರಕ್ಕೆ ಆಗುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಅವ್ರಿಗೂ ಕೆಲಸ ಇರುತ್ತೆ, ಹಾಗೇ ಇರುತ್ತೆ. ಸೊ ಅವರು ಎಲ್ಲ ಕೆಲಸ ಬಿಟ್ಟು ಇದೇ ಇಂಪಾರ್ಟೆಂಟ್, ಅವರಿಗೆ ಎಲ್ಲ ಕೆಲಸ ಬಿಟ್ಟು ಬರ್ತಾರೆ, ಬಟ್ ಅದು ತುಂಬ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಯಾರು ಆಲ್ಮೋಸ್ಟ್ ಐ ಪ್ರೇ ಫಾರ್ ಗಾಡ್ ದಟ್ ಏನೋ ಆಗದಿರ ಇರಲಿ ಅಂತ, ಯಾರಿಗೂ ಈ ಥರ ಲಾಂಗ್ ಟ್ರಿಪ್ಸ್ ಎಲ್ಲಾದರೂ ಜರ್ನಿ ಹೋಗ್ತಿದ್ರೆ ಯಾರಿಗೂ ಏನೋ ಆಗದೇ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಮ್ಮ ಆಂಜನೇಯ ನನ್ನ ಸಪೋರ್ಟ್ ಇದ್ದಾಳೆ. ಜೈ ಆಂಜನೇಯ. ಸೊ ಇನ್ನ 200 kilometers ಇದೆ, ಇದನ್ನ 276 ಅಂತಲೇ ತೋರಿಸ್ತಿದೆ. ಸೊ ಈ ಗಾಡಿದು ಎಕಾನಮಿ ಬಂದ್ಬಿಟ್ಟು 60-80. ನೀವು 60-80 ಹೋದರೆ ನಿಮ್ಮ ಮೈಲೇಜ್ ಅಪ್ರಾಕ್ಸಿಮೇಟ್ಲಿ 32-35-37 ಕೊಡುತ್ತೆ. ಇವಾಗ ಗಾಡಿ ಮೈಲೇಜ್ ಎಷ್ಟು ಕೊಡ್ತಿದೆ ನೋಡೋಣ. ಓಕೆ, 3.9 liters per 100 kilometers. ಅದು ಆ್ಯಕ್ಚುಲಿ ರೀಡಿಂಗ್ ಚೇಂಜ್ ಮಾಡಬೇಕು, ಅದು ಫುಲ್ ಡ್ರ್ಯಾಗ್ ಮಾಡಿಸಿಲ್ಲ ಫಸ್ಟಿಂದ. ಸೊ 124 kilometers ಹೋಗಿದ್ದೀನಿ, ಟ್ರಾವೆಲ್ ಮಾಡಿದ್ದೀನಿ. ಸೊ ಇನ್ನು 200 kilometers ಬಾಕಿ ಹೋಗೋದಕ್ಕೆ. ಈ ಟೈಮ್ ಬಂದ್ಬಿಟ್ಟು 8:15 ಎಕ್ಸಾಕ್ಟ್ಲಿ. ಸೊ ನಾನು ನಿಮಗೆ ಮುಂದೆ ನಾನು ಎಲ್ಲಾದರೂ ಲೈಕ್ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಅನ್ನು ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ. ಇವಾಗ ನೆಕ್ಸ್ಟ್ ಡೈರೆಕ್ಟ್ ಪಾಂಡಿಚೇರಿಗೆ ನಿಮ್ಗೆ ಸಿಗೋದು. ಸೊ ಅಲ್ಲಿವರೆಗೂ ಇನ್ನು ವಿಡಿಯೋ ಇದೆ, ಕಂಟಿನ್ಯೂ ಆಗುತ್ತೆ, ಎಲ್ಲೂ ಹೋಗ್ಬೇಡಿ, ಕಂಟಿನ್ಯೂ ಆಗುತ್ತೆ. ಸೊ ಪಾಂಡಿಚೇರಿ ಒಳಗಡೆ ಎಂಟ್ರಿ ಆಗದಪ್ಪ ಕೊನೆಗೂ. ಚೆನ್ನಾಗೈತೆ ನೋಡೋಕ್ಕೆ, ಇದು ವಾಷನ್ನ ಲೇಖ ಗೊತ್ತಾಗ್ತಿಲ್ಲ. ಸೊ ಮ್ಯಾಪಲ್ಲಿ ನೋಡೋಣ. ಓಕೆ ಫೈನ್, ಇದು ಬಂದು ಲೇಕ್ ತಮಿಳ್ನಾಡು ಪಾಂಡಿಚೇರಿ ಲೇಕ್. ಸೊ ಇಲ್ಲಿಂದ ಜಸ್ಟ್ 11 kilometers ಇದೆ. ಇದು ಪಾಂಡಿಚೇರಿಗೆ ಬರುತ್ತೆ, ತಮಿಳ್ನಾಡಿಗೆ ಬರುತ್ತೆ, ದೇವ್ರನಿಗೂ ಗೊತ್ತಾಗ್ತಿಲ್ಲ. ಎಲ್ಲ PY ಗಾಡಿಗಳೇ ಇದೆ ಇಲ್ಲಿ. ಸೊ ಇಲ್ಲಿ ಪಾಂಡಿಚೇರಿ ತಮಿಳ್ನಾಡು ಅಂತಲೇ ಇದೆ, ಎಲ್ಲೇ ನೋಡ್ಬೋದು. ಇಲ್ಲಿ ಬರೀ ಫುಲ್ ಪಾಂಡಿಚೇರಿ ಇದೆ, ಇದಿದೆ ತಮಿಳ್ನಾಡದ್ದು ಏನಿಲ್ಲ. ಇಲ್ಲಿ ಎಲ್ಲ ನೋಡಿ PY ಗಾಡಿನೇ ಇದೆ. ಸೊ ಒಂದು ಇವಾಗ ಅಲ್ಲಿ ಒಂದು ವೈಬ್ಸ್ ಬರ್ತಿದೆ. ಕೊನೆಗೂ ನಾನು ಪಾಂಡಿಚೇರಿಗೆ ಬಂದೆ. ಪಾಂಡಿಚೇರಿಗೆ ಬಂದಾದ್ಮೇಲೆ ಏನು ಮಾಡೋದು ನಿಜವಾಗ ಗೊತ್ತಿಲ್ಲ. ಫಸ್ಟು ಹೋಗಿ ರೂಮ್ ನೋಡ್ತೀನಿ, ರೂಮಲ್ಲಿ ಬ್ಯಾಗ್ ಇಟ್ಬಿಟ್ಟು ಪಾಂಡಿಚೇರಿನಲ್ಲಿ ಪೋ ಎಕ್ಸ್ಪ್ಲೋರ್ ಮಾಡೋಣ. ಹೌ ಇಸ್ ದ ಸಿಟಿ ಅಂತ, ಪಾಂಡಿಚೇರಿ ಹೇಗಿದೆ ಸಿಟಿ, ಆ ರೋಡ್ ಪಾಂಡಿಚೇರಿ ರೋಡ್ ಸಿಟೀಸ್ ಎಲ್ಲ ಹೇಗಿದೆ ಅಂತೆಲ್ಲ ಫುಲ್ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ.
ಸೊ ನಾನು ಅಂಬ ಇದನ್ನೇ ತೊಗೊಂಡೋಗೋಣ ಇಲ್ಲ ರೆಂಟಲ್ ಬೈಕ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿಂದ ಅಲ್ಲಿ ತನಕ ಗಾಡಿಯಲ್ಲೇ ಬಂದಿದ್ದೀನಿ ರೆಂಟಲ್ ಬೈಕ್ ಏನಕ್ಕೆ. ಸೊ ಪ್ಲ್ಯಾನ್ ಮಾಡ್ತಿರೋದೇನು ಗೊತ್ತಾ, ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ. ಸೊ ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ಎಲ್ಲ ಹೇಗಿದೆಯೋ ಅದೇ ಥರ ಇಲ್ಲಿ ಲೋಕಲ್ ಬಸ್ ಇರುತ್ತೆ, ನಾವು ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಹೇಗಿರುತ್ತೆ. ಸೊ ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಎಲ್ಲ ಕಡೆ ಗೊತ್ತಾಗತ್ತೆ ನನಗೆ. ಫೈನ್ ಅಲ್ಲಿ ಹೋಗಿ ಗೊತ್ತಾಗತ್ತಲ್ಲ, ನೋಡೋಣ ಅಲ್ಲಿ ಹೋಗಿ. ಸೊ ರೋಡೆಲ್ಲ ಚೆನ್ನಾಗಿದೆ, ಅಲ್ಲಿ ತಮಿಳ್ನಾಡು ಸ್ಟೇಟಲ್ಲಿ ರೋಡ್ ಅಷ್ಟು ಸರಿ ಇರಲಿಲ್ಲ ಹೈವೇ ಬಿಟ್ಟರೆ. ರೋಡ್ ಭಾರಿಯಾಗಿದೆ, ಹೆಂಗೆ ಬೇಕಾದ್ರೂ ಚಿಕ್ಕೊಂಡು ಹೋಗ್ಬೋದು ಅಂತ. ಸೊ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಚಚ್ಕೊಂಡು ಏನು ಬಂದಿಲ್ಲ, ಆರಾಮಾಗೇ ಬಂದಿದ್ದೀನಿ. ಸೊ ಅದಕ್ಕೆ ಟೈಮ್ ಇವಾಗ 12:30, ನಾನು ಊಟಕ್ಕೆ ಮತ್ತು 2-3 ಕಡೆ ನಿಲ್ಲಿಸ್ದೆ. ಅಲ್ಲಿ ಮಳೆ ಬಂದುಬಿಡ್ತು, ಒಂದು ಸದ್ಯ ರೇನ್ ಕೋಟು ತಂದಿಲ್ಲ, ಅದಕ್ಕೆ ನಾನು ಮಳೆ ಒಂದು ಸ್ವಲ್ಪ ನಿಲ್ಲಿಸ್ದೆ ಅಲ್ಲಿ. ಮತ್ತೆ ಅಲ್ಲಿ ತಮಿಳ್ನಾಡು ಹತ್ರ ಮಳೆ ಬಂತಲ್ಲಿ, ಒಂದು ಅಲ್ಲೊಂದು 10-15 ನಿಮಿಷ ನಿಲ್ಲಿಸಿದ್ದೀನಿ. ಆಮೇಲೆ ಅಷ್ಟೇ, ಅಲ್ಲೇ ಟೈಮ್ ವೇಸ್ಟ್ ಆಗಿದೆ. ಇನ್ನೆಲ್ಲ ಪೀಸಾಗಿ ರಿಲ್ಯಾಕ್ಸಾಗಿ ಬಂದೆ. ಸೊ ಒಂಥರ ಚೆನ್ನಾಗಿದೆ, ದ ಸ್ಮೆಲ್, ಈ ಇದ್ರ ಸ್ಮೆಲ್ ಬರ್ತಿದ್ಯಲ್ಲ, ಎಷ್ಟು ಪೀಸ್ ಆಗಿದೆ ಗೊತ್ತಾ. ನಾನಿನ್ನೂ ಪಾಂಡಿಚೇರಿ ವಿಸಿಟ್ ಮಾಡಿಲ್ಲ, ಬಟ್ ಈ ರೈಡಿಂದ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಬೇಜಾರೇನೇ ಇತ್ತು ಅಂದರೂ ಎಲ್ಲ ಹೋಗ್ಬಿಡುತ್ತೆ. ಈ ರೈಡ್ ಲೈಕ್ ಗಾಡಿ ಮೇಲೆ ನಾನು ಕುತ್ಕೊಂಡು ಒಂದು ಟ್ರಾವೆಲಿಂಗ್ ಅ ಲಾಂಗ್ ಡಿಸ್ಟೆನ್ಸ್ ವಿತ್ ಮೈ ಪಾರ್ಟ್ನರ್, ಇಟ್ಸ್ ವೇರ್ ಎ ಲೆವೆಲ್. ಸೊ ಮ್ಯಾಪ್ ಪ್ರಕಾರ ನಾನು ಪಾಂಡಿಚೇರಿ ಒಳಗಡೆ ಬಂದಿದ್ದೀನಿ. ನನ್ನ ಫೋಟೋದಲ್ಲಿ ನೋಡ್ರ ಥರ ಇಲ್ಲೇನು ಇಲ್ವಲ್ಲ. ಇನ್ನು ಇನ್ನೊಂದು ಸ್ವಲ್ಪ ಒಳಗಡೆ ಡೀಪಾಗಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿ ಸ್ವಲ್ಪ. ನಮ್ಮ ಬೆಂಗಳೂರಲ್ಲಿ ಈ ಥರ ಹೋಗ್ಬಿಟ್ಟಿದ್ದು ಒಂದಿನ ಈ ಥರ ಆಗ್ಬಿಟ್ರೆ ಅಜ್ಜಿ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರೆಲ್ಲ ಒಂದೇ ಸಲ ಎಕನಾಮಿ ಗ್ರೋ ಮಾಡಿಬಿಡ್ತಾರೆ. ಇಲ್ಲಿ ಹೆಲ್ಮೆಟ್ ಹಾಕಂಗೆ ರೂಲ್ಸ್ ಇಲ್ವಾ ಅಂತ. ಒಬ್ರು ಇಲ್ಲಿ ಯಾರು ತಮಿಳ್ನಾಡೋರು ಯಾರೋ ಒಬ್ರು ಅಲ್ಲಿ ಎಲ್ಲೋ ಒಂದು 100 ಕೇಸಸ್ಸಲ್ಲಿ ಒಂದು 2-3 ಕೇಸ್ ಹೆಲ್ಮೆಟ್ ಹಾಕೋರೆ, ಯಾರು ಒಬ್ಬರು ಹೆಲ್ಮೆಟ್ ಹಾಕಿಲ್ಲ. ಆ್ಯಕ್ಚುಲಿ ಟ್ರಾಫಿಕ್ ಪೊಲೀಸೇ ಇಲ್ವೇನೋ ನನ್ನ ಪ್ರಕಾರ, ಇಲ್ಲಿ ಟ್ರಾಫಿಕ್ ಪೊಲೀಸೇ ಇರಲ್ವೇನೋ. ಕನ್ಫರ್ಮ್ ಗುರು, ಇಲ್ಲಿ ಯಾವುದೇ ಥರ ಹೆಲ್ಮೆಟ್ ಹಾಕೋವಂಥ ರೂಲ್ಸ್ ಇಲ್ಲ ಏನಿಲ್ಲ, ಪೊಲೀಸ್ ಅವ್ರ ಮುಂದೆ ಧೈರ್ಯವಾಗಿ ಹೋಗ್ತಾವ್ರೆ. ಸೊ ಇಲ್ಲಿ ಏನಕ್ಕೆ ಹಿಡಿತಾರೋ ಗೊತ್ತಿಲ್ಲ. ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಒಂದು ಸ್ವಲ್ಪ ಕಡೆ ನಿಂತವ್ರೆ, ನಾನು ನೋಡ್ದಂಗೆ 4-5 ಕಡೆ ನಿಂತಿದ್ರು ಟ್ರಾಫಿಕ್ ಪೊಲೀಸು. ಸೊ ಅಷ್ಟೇನಿಲ್ಲ, ಬೆಂಗಳೂರು ಇದ್ದಂಗೆ ಐತೆ. ಅದನ್ನ ವೈಟ್ ಟೌನ್ ಫ್ರೆಂಚ್ ಕಾಲೋನಿ ಎಲ್ಲಿದೆಯೋ ಗೊತ್ತಿಲ್ಲ, ನಾರ್ಮಲ್ ಹಂಗೆ ಇದೆ. ಆದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಲೈಕ್ ಪಾಂಡಿಚೇರಿ ನಾನು ಬಂದೇ ಇರಲಿಲ್ಲ, ಯಾವತ್ತೂ ಹೋಗೂಲ್ಲ. ಫ್ಯಾಮಿಲಿ ಟ್ರಿಪ್ ಅಂತಲೂ ನಾನು ಪಾಂಡಿಚೇರಿಗೆಲ್ಲ ಹೋಗೂಲ್ಲ. ಸೊ ನನ್ನ ಫಸ್ಟ್ ಪಾಂಡಿಚೇರಿ ಟ್ರಿಪ್, ಪಾಂಡಿಚೇರಿ ಕಾಲಿಟ್ಟಿದ್ದೆ ನನ್ನ ಬೇಬಿ ಜೊತೆ. ಸೊ ಬೇಬಿಗೆ ಇವಾಗ ಹೊಟ್ಟೆ ಹಸಿದಿದೆ. 28 ಕಿಲೋಮೀಟರ್ಸ್ ಇನ್ 1.7 ಕಿಲೋಮೀಟರ್ಸ್ ರೇಂಜ್, 128 ಇದೆ, ಇನ್ನು 2 ಕಿಲೋಮೀಟರ್ಸ್ ಒಳಗಡೆ ಅಂತ ತೋರಿಸ್ತಿದೆ. ಸೊ ಈ ಗಾಡಿ ನಿಮಗೆ 300 ಕಿಲೋಮೀಟರ್ಕಿನ್ನ ಜಾಸ್ತಿನೇ ಮೈಲೇಜ್ ಕೊಡುತ್ತೆ ಒಂದು ಫುಲ್ ಟ್ಯಾಂಕಿಗೆ.
ಸೊ ನಿಮ್ಮ 1000 rupees 300 kilometer ಅಂತ ಲೆಕ್ಕ ಹಾಕಿದ್ರು 1 liter ನಿಮಗೆ 30 to 30 kilometer ಮೈಲೇಜ್ ಕೊಡ್ತಿದೆ. ಅದು ಜಾಸ್ತಿನೇ ಕೊಡುತ್ತೆ, ಇನ್ನು 35, 32, 33 ಆ ರೇಂಜ್ ಕೊಡುತ್ತೆ. ಸೊ ಇದು ರೇಂಜ್ ತೋರಿಸೋದು ಸುಳ್ಳು, ಬಟ್ ಇನ್ನೂ ಗಾಡಿ ಪೆಟ್ರೋಲ್ ಇರುತ್ತೆ, ಇನ್ನೂ 2 liter ಪೆಟ್ರೋಲ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇದು ಹೆಂಗಿದೆ ಗೊತ್ತಾ, ಒಳ್ಳೆ ಆ ಸಿಟಿ ವಿತ್ ನೋ ರೂಲ್ಸ್, ರೂಲ್ಸೇ ಇರೋದಲ್ಲ ಆ ಥರ ಸಿಟಿ ಆಗಿದೆ ಇದು. ಎಲ್ಲರೂ ನಮ್ಮ ಏರಿಯಾದಲ್ಲಿ ಹೆಂಗೆ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾರೋ ಇಲ್ಲಿ ಮೇನ್ ರೋಡಲ್ಲೇ ಹೆಂಗೆ ಓಡಿಸ್ತಾವ್ರೆ. ಇವರೇನಾದರೂ ಒಂದಿನ ಬೆಂಗಳೂರಿಗೆ ಬಂದುಬಿಟ್ರೆ ಸಾಕು, ಬೆಂಗಳೂರು ಪೊಲೀಸವ್ರಿಗೆ ಮಿಕ್ಕಾಗಳು ಸಿಕ್ಕಿದ್ರು ಹಾಕ ಬಾಯಿಗೆ ಹಾಕೊಂಬಿಡ್ತಾರೆ ಹಿಡ್ದು. ಇವರು ಫೋನ್ ಹಿಡ್ಕೊಂಡವ್ರೆ, ಫೋಟೋ ಹೊಡಿತಾರ, ಗೇಮ್ ಆಡ್ತಾರ ಅವರು. ಏನೋ ಬೆಂಗಳೂರವ್ರು ಬೆಸ್ಟ್ ಫೋಟೋಗ್ರಾಫರ್ಸ್, ಟ್ರಾಫಿಕ್ ಪೊಲೀಸ್ ಅಂತ ಬೆಸ್ಟ್ ಫೋಟೋಗ್ರಾಫರ್ಸ್. ನಮ್ಗೇನಾದ್ರೂ ಕ್ಯಾಂಡಿಡೇಟ್ ಪಿಕ್ಸ್ ಎಲ್ಲ ಬೇಕು ಅಂದ್ರೆ ಬೆಂಗಳೂರು ಪೊಲೀಸ್ ಅವ್ರನ್ನ ಕರೆದ್ರೆ ಸಾಕಪ್ಪ, ಕ್ಲಾರಿಟಿನ ಭಾರಿಯಾಗಿ ಬಂದೇ ಇರುತ್ತೆ. ನಿಜವಲ್ಲ, ಇದು ತಮಿಳಲ್ಲಿ ಬರೆದವ್ರ ಮಲಯಾಳಂ ಬರೆದವ್ರ ಗೊತ್ತಾಗ್ತಿಲ್ಲ ನನಗೆ. ಇದು ತಮಿಳ ಮಲಯಾಳಂ ಹೆಂಗ್ರು ಹೋಗ್ಬೋದು ಹೆಂಗ ಏ ಫೋಟೋ ಗಿಟೋ ಹೊಡೆದೇ ಗುರು ಓಣಲ್ಲಿ ಮಾತಾಡ್ತವನೆ. ಇದೇ ಗುರು ಪಾಂಡಿಚೇರಿ ಸೊನ್ನೆಗೂ ಬಂದೆ. ಇವಾಗ ರೂಮ್ ಲೊಕೇಶನ್ ಒಂದು ಸ್ವಲ್ಪ ನೋಡ್ಕೊಂಡು ರೂಮ್ ಹತ್ರ ಹೋಗ್ಬಿಡೋಣ ತಡ್ರಿ. ಸೊ ಡಾರ್ಮಿಟ್ರಿ ರೂಮ್ ಅವಾಗಲೇ ಹೇಳ್ದಂಗೆ ಡಾರ್ಮಿಟ್ರಿ ಸ್ಟೇ. ವಾ ವಾ, ಟೋಯಿಂಗ್ ಗಾಡಿನೇ ಇರಲ್ಲ ಅಲ್ವ ಇಲ್ಲೆಲ್ಲ. ಮೈ ಟ್ರಿಪ್ ಬುಕಿಂಗ್ ಏ ಹೋಟೆಲ್ ಲೊಕೇಶನ್ ಕೊನ್ಸಲ್ಲಿ ತೋರ್ಸು ಗುರು. ಇದು ಲೊಕೇಶನ್ ತೋರ್ಸು ಅಂದ್ರೆ ಏನೋ ಮಾಡ್ತೈತೆ. ಇಲ್ಲಿಂದ 9.2 kilometers. I have to make a U-turn.